ಈ ಬಾರಿ ಯಾರಿಗೆ ಶಾರದಾಂಬೆ ಆಶೀರ್ವಾದ ಶೃಂಗೇರಿಯಲ್ಲಿ ರಂಗೇರಿದ ತ್ರಿಕೋನ ಕದನ ಬಿಜೆಪಿ ಗೆ ಪೈಪೋಟಿ ನೀಡುತ್ತಾ ಜೆಡಿಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಚಿಕ್ಕಮಗಳೂರು ಜಿಲ್ಲೆಯ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೃಂಗೇರಿ ಕೂಡ ಒಂದು ಶೃಂಗೇರಿ ಶಾರದಾಂಬೆಯ ಸನ್ನಿಧಿ ಯಾರಿಗೆ ಆಶೀರ್ವಾದ ಯಾಕಂದ್ರೆ ಟ್ರಯಾಂಗಲ್ ಫೈಟ್ ಅಂತೂ ಫೈಕ್ಸ್ ನಿಂದ ಹಾಲಿ ಶಾಸಕ ರಾಜೇಗೌಡರ ಕಣ ಕೇಳಿದ್ರೆ ಬಿ ಜೆ ಪಿಯಿಂದ ಜೀವರಾಜ್ ಹಾಗೆಯೇ ಜೆ ಡಿ ಎಸ್ಸಿಂದ ಸುಧಾಕರ್ ಶೆಟ್ಟಿ ಸುಧಾಕರ್ ಶೆಟ್ಟಿ ಹೆಸರು ತುಂಬ ಜೋರಾಗಿ ಓಡಾಡ್ತಾ ಇದೆ ಸುಧಾಕರ್ ಶೆಟ್ಟಿ ಈ ಸಲ ಆಟ ಆಡಕ್ಕೆ ಬಂದವರೇ ಆಟ ನೋಡೋಕೆ ಬಂದಿಲ್ಲ ಹೀಗಾಗಿ ಟ್ರಯಾಂಗಲ್ ಫೈಟ್ ಫಿಕ್ಸ್ ಈ ಕ್ಷೇತ್ರದಲ್ಲಿ ಮೂರು ಪಕ್ಷಗಳ ಅಭ್ಯರ್ಥಿಗಳ ಹೆಸರು ಕೂಡ ಫೈನಲ್ ಆಗಿದೆ ಹೀಗಾಗಿ ಒಂದು ಕಡೆ ಶಾಸಕರಾಗಿ ರಾಜೇಗೌಡ್ರು ಏನು ಮಾಡ್ತಾರೆ ಮತ್ತೊಂದ್ ಕಡೆ ಸೋಲಿಂದ ಕಂಬ್ಯಾಕ್ ಮಾಡಕ್ಕೆ ಜೀವರಾಜ್ ಏನು ಮಾಡ್ತಾರೆ ಇವರಿಬ್ಬರ ಟಫ್ ಫೈಟ್ ನಡುವೆ ಸೈಕಲ್ ಗ್ಯಾಪಲ್ ಆಟೋ ನುಗ್ಸೋದು ಅಂತಾರೆ ಹಂಗೇನಾದ್ರು ಸುಧಾಕರ್ ಶೆಟ್ಟಿ ಮಾಸ್ಟರ್ ಪ್ಲಾನ್ ಮಾಡ್ತಾವ್ರಾ ಅಂತ ಯಾಕಂದ್ರೆ ಲಾಸ್ಟ್ ಇಲ್ಲಿ ಎರಡ್ ಸಾವಿರದ ಎಂಟು ಹದಿಮೂರು ಮತ್ತೆ ಹದಿನೆಂಟು ಈ ಮೂರು ಚುನಾವಣೆಯಲ್ಲಿ ಜೆ ಡಿ ಎಸ್ ಎರಡ್ ಸಾವಿರದ ಎಂಟರಲ್ಲಿ ಹದಿನೈದು ಸಾವಿರ ಓಟ್ ತಗೊಂಡಿತ್ತು ರಾಜೇಂದ್ರ ಅಲ್ಲಿ ಅಭ್ಯರ್ಥಿ ಆಗಿದ್ರು ಹದಿನೈದು ಓಟ್ ತಗೊಂಡಿತ್ತು ಎರಡ್ ಸಾವಿರದ ಹದ್ಮೂರಲ್ಲಿ ಬರೀ ಮೂರ್ ತಗೊಂಡಿತ್ತು ಅವಾಗ ಹದ ಮೂರಲ್ಲಿ ಜೀವರಾಜ್ ಗೆದ್ದಿದ್ರು ಇಂದ ರಾಜೇಗೌಡ ಸೋತಿದ್ರು ಕಾಂಗ್ರೆಸ್ ಇಂದ ಮತ್ತೆ ಹದಿನೆಂಟರಲ್ಲಿ ರಾಜೇಗೌಡರು ಗೆದ್ರು ಒಂದ್ ಎರಡ್ ಸಾವಿರ ಮತಗಳ ಅಂತಾರಾಷ್ಟ್ರ ಗೆದ್ದಿದ್ರು ಜೀವರಾಜ್ ಸೋತಿದ್ರು ಆಮೇಲೆ ಆ ಜೆಡಿಎಸ್ ಒಂದ್ ಹತ್ ಸಾವಿರ ಓಟ್ ತಗೊಂಡಿತ್ತು ಬಟ್ ಈಗ ಅಭ್ಯರ್ಥಿ ಬದ್ಲಾಗಿದ್ದಾರೆ ಜೆಡಿಎಸ್ ಬಿಜೆಪಿಯಿಂದ ಸೇಮ್ ಅಭ್ಯರ್ಥಿಗಳಿದ್ದಾರೆ ಸುಧಾಕರ್ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಚಾರನ ಮಾಡಿ ಸ್ಟ್ಯಾಂಡ್ ಊರಿದ್ದಾರೆ ಅಲ್ಲಿ ಹೌದು ಚುನಾವಣೆ ತರ ಜೆಡಿಎಸ್ ಇಲ್ಲ ಈಗ ಅಲ್ಲಿ ಹೌದು ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ನೇರ ನೇರ ಪ್ರಬಲ ಫೈಟ್ ಅನ್ನ ಕೊಡ್ತಾ ಇದೆ ತ್ರಿಕೋನ ಫೈಟ್ ಆಗ್ತಾ ಇದೆ ಸೊ ಇವರೇ ಮುನ್ನಡೆ ಇವರೇ ಹಿನ್ನಡೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಲೆಕ್ಕ ಬಂದು ನಿಂತ್ಕೊಂಡಿದೆ ಅನ್ನೋ ಒಂದು ಚರ್ಚೆ ಹೌದು ಹೀಗಾಗಿ ನಾವು ಕಳೆದ ಸರ್ವೇ ಅಲ್ಲಿ ಕೂಡ ನೋಡಿದ್ವಿ ಒಂದಷ್ಟು ಸ್ಯಾಂಪಲ್ಸ್ಗಳನ್ನ ಹೆಚ್ಚು ಮಾಡಿದಾಗ ಕರ್ನಾಟಕ ಟಿವಿಗೆ ಗೊತ್ತಾಗಿದ್ದು ಒಂದಷ್ಟು ತುಳು ಭಾಷಿಕರು ಒಂದಷ್ಟು ಬಂಟ್ಸ್ ಸಮುದಾಯದವರು ಎಲ್ಲರೂ ಕೂಡ ಸುಧಾಕರ್ ಶೆಟ್ಟಿಗೆ ಬೆಂಬಲವಾಗಿ ನಿಂತಿದ್ದಾರೆ ಸುಧಾಕರ್ ಶೆಟ್ಟಿ ಸ್ವಲ್ಪ ಅಂದ್ರೆ ಒಂದಷ್ಟು ಜನರನ್ನ ನೀಟಾಗಿ ಮನಸ್ಸನ್ನ ಕೇದ್ರೆ ರಿಸಲ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಹಾಗನ್ಬಿಟ್ಟು ಜೀವರಾಜ್ ಆಗಿರ್ಬೋದು ಅಥವಾ ರಾಜೇಗೌಡ್ರನ್ನು ಕಡೋದು ಏನ್ ಬೇಕಾದ್ರೂ ಆಗ್ಬಹುದು ಶೃಂಗೇರಿ ಒಟ್ಟಿನಲ್ಲಿ ಟ್ರಯಾಂಗಲ್ ಫೈಟ್ ಪೈಪೋಟಿ ಇತ್ತು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಈಗ ಜೆಡಿಎಸ್ ಕೂಡ ಕಡಿಮೆ ಇಲ್ಲ ಅಂತ ಆಟ ಕೇಳಿದಿದೆ ನಾನು ನಿಂತೋಕ್ ಬಂದಿಲ್ಲ ಬರೀ ನಿಲ್ಕ ಮಾತ್ರ ಬರಲಿಲ್ಲ ಗೆಲ್ಲಕ್ ಕೂಡ ಸಾಕದಿದೆ ಗೆಲ್ತೀನಿ ಅಂತ ಹೊರಟಿದ್ದಾರೆ ತ್ರಿಬಾಲ್ ಫೈಟ್ ತ್ರಿಕೋನ ಸ್ಪರ್ಧೆ ಯಾರಾಗ್ತಾರೆ ನೋಡ್ಬೇಕು ಶೃಂಗೇರಿಯ ಎಂ ಎಲ್ ಎ ಪ್ರಕಾರ ಶೃಂಗೇರಿಯ ಶಾಸಕರು ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ಜೊತೆಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೆ ವೀಕ್ಷಕರೇ ಕಳಕಳಿ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಟನ್ನು ಹತ್ತಬೇಕು ನೀಟಾಗಿ ನೀವು ಲಿಸ್ಟನ್ನು ಮಾಡ್ಕೊಳ್ಳಿ ಪಕ್ಷ ಮತ್ತು ಜಾತಿಯನ್ನು ಬಿಟ್ಟು ವ್ಯಕ್ತಿಯನ್ನು ನೋಡಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮ ನಡುವೆ ಇದ್ದು ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸುವ ಸೂಕ್ತ ಅಭ್ಯರ್ಥಿ ಯಾರಿರ್ತಾರೆ ಯಾರಾದರೂ ಕೂಡ ನೀವು ಡಿಸೈಡ್ ಮಾಡಿ ಒಳ್ಳೆಯವರನ್ನು ಆಯ್ಕೆ ಮಾಡಿ ಈ ಬಾರಿಯ ಕರ್ನಾಟಕ ವಿಧಾನಸಭಾ ಚುನಾವಣೆ ಇಡೀ ದೇಶಕ್ಕೆ ಮಾದರಿಯಾಗಬೇಕು ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ